ಹಲೋ ಎವ್ರಿವನ್, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಎಂಬ ಸೆಕ್ಷನ್ನಲ್ಲಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದಿಂದ ಕನ್ನಡ ಬೋರ್ಡ್ ಎಕ್ಸಾಮ್ ಕ್ವಶ್ಚನ್ ಪೇಪರ್ನಲ್ಲಿ ಕೇಳಬಹುದಾದಂತಹ ವಾಕ್ಯಗಳನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೊದಲನೆಯ ವಾಕ್ಯ, ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಮೊದಲು ನಾವು ಈ ವಾಕ್ಯವನ್ನು ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಮತ್ತು ಈ ಪಾಠದ ಲೇಖಕರು ಯಾರು ಎಂದು ಬರೆಯಬೇಕು. ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆ ಅವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಲಾಗಿದೆ. ನೆಕ್ಸ್ಟ್, ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಬೇಕು. ಈ ಮಾತನ್ನು ಪುಟ್ಟರಾಜರ ಮಾವನವರಾದ ಚಂದ್ರಶೇಖರಯ್ಯನವರು ಪುಟ್ಟರಾಜರಿಗೆ ಹೇಳಿದರು. ಈ ಮಾತಿನ ಸಂದರ್ಭ, ಬಾಲಕ ಪುಟ್ಟರಾಜರಿಗೆ ಮನೆಯಲ್ಲಿದ್ದ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನನಾಗಿ ನುಡಿಸಲಾರಂಭಿಸಿದ. ಪುಟ್ಟರಾಜನ ನಾದ ಮಾಧುರ್ಯ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರ ಮನಸ್ಸು ಸೂರೆಗೊಂಡು ಜನರೆಲ್ಲ ಮನೆಯೊಳಗೆ ಬಂದು ಕುಳಿತರು. ಹೊಲಕ್ಕೆ ಹೋಗಿ ಹಿಂದಿರುಗಿದ ಬಾಲಕನ ಮಾವ ಯಾರೋ ಯೋಗಿಗಳು ಹಾರ್ಮೋನಿಯಂ ನುಡಿಸುತ್ತಿರಬೇಕೆಂದು ಭಾವಿಸಿ ಒಳಗೆ ಬಂದು ಪುಟ್ಟರಾಜನು ಹಾರ್ಮೋನಿಯಂ ನುಡಿಸುವುದನ್ನು ಕಂಡು ನೆಬ್ಬೆರಗಾದರು. ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ, ಕ್ಷಮಿಸು, ತಪ್ಪಾಯಿತು, ಇನ್ನೊಮ್ಮೆ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದಾಗ ಮಾವ ಹೇಳುವ ಮಾತು ಇದು. ಈ ಮಾತಿನ ಸ್ವಾರಸ್ಯ ಹೀಗಿದೆ: ಬಾಲಕ ಪುಟ್ಟರಾಜನ ಸಂಗೀತದ ಆಸಕ್ತಿ, ಗುರು ಹಿರಿಯರ ಮೇಲಿನ ಗೌರವ ಕಂಡು ವಾತ್ಸಲ್ಯಪೂರ್ಣವಾಗಿ ಮಾವ ಹೇಳುವ ಮಾತಿದು. ಎರಡನೇ ವಾಕ್ಯ, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ರಮೇಶ್ ಗೌಡ ಎಂಕೆ ಅವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಎಂಬ ಜೀವನ ಚರಿತ್ರೆಯ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮೇಲಿನ ಮಾತನ್ನು ಪುಟ್ಟರಾಜರು ತಮ್ಮ ತಾಯಿಗೆ ಹೇಳಿದರು. ಈ ಮೇಲಿನ ಮಾತಿನ ಸಂದರ್ಭ, ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಬಿಡಾರ ಹೂಡಿತ್ತು. ಬೆಳೆದು ದೊಡ್ಡವನಾಗಿದ್ದ ಮಗನನ್ನು ಕಾಣಬೇಕೆಂದು ತಾಯಿ ಸಿದ್ದಮ್ಮ ಅಲ್ಲಿಗೆ ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮಗನನ್ನು ಕಂಡು ಅವಳ ಅಂತಃಕರಣ ತುಂಬಿ ಬಂದಿತು. ಪಂಚಾಕ್ಷರ ಗವಾಯಿಗಳಿಗೆ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಆಗ ಅವರು, ಅವನು ಬಂದರೆ ಕರೆದುಕೊಂಡು ಹೋಗು ಎಂದರು. ಸಿದ್ದಮ್ಮನವರು ಮಗನನ್ನು ಮನೆಗೆ ಬರುವಂತೆ ಕರೆದರು. ಪುಟ್ಟರಾಜರು ತಮ್ಮ ಮುಂದಿನ ಗುರಿ ಏನೆಂದು ತಾಯಿಗೆ ತಿಳಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಈ ಮಾತಿನ ಸ್ವಾರಸ್ಯ, ಪುಟ್ಟರಾಜರ ಸಮಾಜ ಸೇವೆಯ ದೃಢ ನಿರ್ಧಾರವು ಅವರ ಈ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.